ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಮುಖ ಬೆಳವಣಿಗೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ 50-50 ಹಗರಣ. ಸಿಎಂ ಪತ್ನಿಗೆ ಸೈಟ್ ಕೊಟ್ಟಿದ್ದು ಬಹಳ ದೊಡ್ಡದಾದಂತಹ ಸುದ್ದಿ ಮಾಡಿತು. ಅಷ್ಟೇ ಅಲ್ಲ, ಈಗ ಸಿಎಂ ಆಪ್ತನಿಗೂ ಮೂಡ ಸೈಟ್ ಹಂಚಿಕೆಯಾಗಿದೆ. ಸಿಎಂ ಆಪ್ತ ಹಿನಕಲ್ ಪಾಪಣ್ಣಗೆ 1981 ಸರ್ವೆ ನಂಬರ್ 211 3 ಎಕರೆ 5 ಗುಂಟೆ ಭೂಸ್ವಾಧೀನ ಮಾಡಿಕೊಂಡಿದ್ದಕ್ಕೆ 1984 ಆ ಭೂಸ್ವಾಧೀನವನ್ನ ಮೂಡ ಏನ್ ಕೈ ಬಿಡುತ್ತೆ. ನಂತರ ಮೂಡಾದಲ್ಲಿ ಚರ್ಚೆ ಬಳಿಕ ಬದಲಿ ಸೈಟ್ ನೀಡುವಂತಹ ನಿರ್ಣಯ ಆಗತ್ತೆ. ಮೂಡ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಇಂದಲೇ ಆದೇಶ ಆಗತ್ತೆ. ಮೈಸೂರಿನ ವಿಜಯನಗರದಲ್ಲೇ ಪರಿಹಾರ ರೂಪದಲ್ಲಿ ಸೈಟ್, ಇದೇ ವಿಜಯನಗರದಲ್ಲೇ ಸಿಎಂ ಪತ್ನಿಗೂ ಕೂಡ ಸೈಟ್ ಅನ್ನ ಕೊಟ್ಟಿರೋದು, ಅಲ್ಲೇ ಈಗ ಸಿಎಂ ಆಪ್ತನಿಗೂ ಕೂಡ ಸೈಟ್ ಕೊಡಲಾಗಿದೆ ಎನ್ನುವಂತಹ ಮಾಹಿತಿ ಹೊರಬರ್ತಾ ಇದೆ. ಭೂಸ್ವಾಧೀನ ಪಡ್ಕೊಂಡದ್ದು ಯಾವಾಗ, 50-50 ಅನುಪಾತ ಅನ್ವಯ ಆದದ್ದು ಯಾವಾಗ, ನಂತರ ಸೈಟ್ ಅನ್ನ ಕೊಟ್ಟದ್ದು ಯಾವಾಗ, ಜೊತೆಗೆ ಕೊಟ್ಟಂತಹ ಜಾಗ ಯಾವುದು, ಅದೇ ವಿಜಯನಗರ. ಈ ಎರಡೂ ಕೇಸ್ನಲ್ಲೂ ಕೂಡ ಇದು ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೂಡ ಹಗರಣ ಬಗೆದಷ್ಟು ಸತ್ಯ ಹೊರಗಡೆ ಬರ್ತಾ ಇದೆ. ಸಿಎಂ ಪತ್ನಿ ಹೆಸರಲ್ಲಿ ಸೈಟ್ ಅನ್ನೋದೇ ಈಗ ಬಹಳ ಜೋರಾಗಿ ಸುದ್ದಿ ಆಯಿತು. ಅದರ ಬೆನ್ನಲ್ಲೇ ಸಿಎಂ ಆಪ್ತನಿಗೂ ಕೂಡ ಅದೇ ವಿಜಯನಗರದಲ್ಲೇ ಸೈಟ್ ಕೊಟ್ಟಿದ್ದಾರೆ ಅನ್ನೋದು, ಇದ್ರ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ, ಯಾವಾಗ ಸೈಟ್ ಹ್ಯಾಂಡ್ ಓವರ್ ಆಗಿತ್ತು ಹಾಗಾದ್ರೆ? ಶ್ವೇತಾ, ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣವನ್ನ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಇದರಲ್ಲೂ ಕೂಡ ಫ್ರಾಡ್ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತ ರದ್ದಾಗುವಂಥದ್ದು, ಅಂದ್ರೆ ಸರ್ಕಾರವೇ ರದ್ದು ಮಾಡುವಂಥದ್ದು 2023. ಆದರೆ ಈ ಒಂದು ಕೇಸ್ನಲ್ಲಿ ನೋಡೋದಾದ್ರೆ 2024 ಜೂನ್ ತಿಂಗಳಲ್ಲಿ ಇವರಿಗೆ ಬದಲಿ ನಿವೇಶನ ಅಂದ್ರೆ 50-50 ಅನುಪಾತದಲ್ಲಿ ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ಇಡೀ ಇನ್ನು ಪ್ರಕರಣವನ್ನ ನೋಡೋದಾದ್ರೆ ಇಂಕಲ್ನಲ್ಲಿರ್ತಕ್ಕಂಥ ಪಾಪಣ್ಣ ಎಂಬುವರು, ಪಾಪಣ್ಣ ಅನ್ನೋರು ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಬಹಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು, ಕಾಂಗ್ರೆಸ್ ನಲ್ಲಿರ್ತಕ್ಕಂಥದ್ದು, ಏನು ಜೆಡ್ಪಿಯ ಸದಸ್ಯ ಆಗಿರ್ತಕ್ಕಂಥ ರಾಕೇಶ್ ಪಾಪಣ್ಣ ಏನಿದ್ದಾರೆ ಅವರ ತಂದೆಯವರಾಗಿರ್ತಕ್ಕಂಥದ್ದು. 1981 ಇಂಕಲ್ನ ಸರ್ವೆ ನಂಬರ್ 211 3 ಎಕರೆ 5 ಗುಂಟೆ ಇವರ ಜಮೀನನ್ನ ಮೂಡ ನೋಟಿಫೈ ಮಾಡಿಕೊಳ್ಳುತ್ತೆ. ಆದ್ರೆ ಅದೇ ಭೂಮಿಯನ್ನ 1984 ಡಿನೋಟಿಫೈ ಮಾಡ್ತಾರೆ. ಡಿನೋಟಿಫೈ ಮಾಡಿದ ನಂತರದಲ್ಲೂ ಕೂಡ ಆ ಭೂಮಿಯನ್ನ ಮೂಡದವರು ಬಳಸ್ಕೊಂಡ ಕಾರಣಕ್ಕಾಗಿ ಅವರಿಗೆ ಪರಿಹಾರವನ್ನ ಕೊಡಬೇಕಾಗಿರುತ್ತೆ. ಆದ್ರೆ ಪರಿಹಾರ ಫಿಕ್ಸ್ ಆಗುತ್ತೆ. ಈ ಪರಿಹಾರವನ್ನ ಕೋರ್ಟ್ಗೆ ಕೂಡ ಮೂಡ ಕಟ್ಕೊಳ್ಳುತ್ತೆ. ಈ ಪರಿಹಾರ ಎಷ್ಟು ಅಂತ ನೋಡೋದಾದ್ರೆ 50,000 ಒಳಗಡೆಗೆ ಬರುತ್ತೆ. ಈಗ ಇಲ್ಲಿರ್ತಕ್ಕಂತ ಪ್ರಶ್ನೆ, ಅದನ್ನ ಚಾಲೆಂಜ್ ಮಾಡಿ ಹೋಗಿದ್ರು ಕೋರ್ಟ್ ನಲ್ಲಿ ಕೂಡ, ಅವರಿಗೆ ಪರಿಹಾರವನ್ನ ಕೊಡಿ ಅಂದ್ರೆ ಶೇಕಡ 15% ಅವ್ರಿಗೆ ಬಡ್ಡಿ ಅಂದ್ರೆ ಇವತ್ತಿನ ಅಂದ್ರೆ 2003 ಅವತ್ತಿಗೆ ಭೂಮಿಯ ವ್ಯಾಲ್ಯೂ ಏನಿದೆ ಅದಕ್ಕೆ ಸೇರಿದಂತೆ ಅದರ ವ್ಯಾಲ್ಯೂಗೆ ತಕ್ಕಂತೆ ನೋಟಿಫೈ ಆದ ದಿನಗಳಿಂದನೂ ಕೂಡ 15% ಅವ್ರಿಗೆ ಬಡ್ಡಿಯನ್ನ ಸೇರಿಸಿ, ಅವ್ರಿಗೆ ಆಗಿರೋದಂತ ಲಾಸ್ ಅನ್ನ ಸೇರಿಸಿ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಆದರೆ 2024 ಜೂನ್ ತಿಂಗಳಲ್ಲಿ ಮೂಡಾದ ಆಯುಕ್ತರಾಗಿರ್ತಕ್ಕಂಥ ದಿನೇಶ್ ಕುಮಾರ್ ಏನಿದ್ದಾರೆ ಅವರು ನಿಯಮವೆಲ್ಲವನ್ನೂ ಕೂಡ ಗಾಳಿಗೆ ತೂರಿ ಈಗ ವಿಜಯನಗರದಲ್ಲಿ ಇವರಿಗೆ 50-50 ಅನುಪಾತದಲ್ಲಿ ಪರಿಹಾರವನ್ನ ಕೊಟ್ಟಿರ್ತಕ್ಕಂಥದ್ದು ದೊಡ್ಡ ಮಟ್ಟದ ಲಾಬಿ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ 2020-21 ಬಂದಂತ ನಿಯಮವನ್ನ ಸರ್ಕಾರವೇ ಕೂಡ 2023 ಕೊನೆಗೊಳಿಸಿದೆ, ಬೇಡ ಇದನ್ನ ಸ್ಟಾಪ್ ಮಾಡಿ ಅಂತೇಳಿ. ಆದ್ರೆ ಅದೇ ನಿಯಮದ ಅಡಿಯಲ್ಲಿ ಈಗ ಇವರಿಗೆ ಏನು 2024 ಜೂನ್ ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಿಯಮಗಳ ಉಲ್ಲಂಘನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಭಾವಿಗಳ ಕೈಚಳಕ ಇದೆ. ಸಿದ್ದರಾಮಯ್ಯನವರ ಆಪ್ತ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಸಿದ್ದರಾಮಯ್ಯನವರ ಓಲೈಸಿಕೊಳ್ಳೋ ಕಾರಣಕ್ಕಾಗಿ ಅಧಿಕಾರಿಗಳು ಇಲ್ಲಿ ಅಕ್ರಮವನ್ನ ಎಸಗಿದ್ದಾರೆ ಅನ್ನೋದು ಕೂಡ ಈಗ ಸದ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಆರೋಪ. ಶ್ವೇತಾ, ಎಸ್ ಥ್ಯಾಂಕ್ ಯು ಮಧುಸೂದನ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.